ಇವತ್ತಿನ ದಿನ ನಮ್ಮ ರಾಷ್ಟ್ರ ಪಿತಾಮಹರಾದಂಥ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿ. ಅವರು ಹುತಾತ್ಮರಾದಂಥ ದಿನ. ಈ ದಿನದಂದು ಅವರಿಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಏನಿವತ್ತು ಮುಳಬಾಗಿಲಿನ ಹೃದಯ ಭಾಗದಲ್ಲಿರುವ ಪುರಾಣ ಪ್ರಸಿದ್ಧ ಆಂಜನೇಯ ಸ್ವಾಮಿ ಗುಡಿ ಪಕ್ಕದಲ್ಲಿರುವ ನೆಹರು ಉದ್ಯಾನವನ, ಬಹಳ ಅಚ್ಚುಕಟ್ಟಾಗಿ ಶಾಸಕರ ಅನುದಾನದಲ್ಲಿ ನಮ್ಮ ಎಚ್ ನಾಗೇಶ್ ಅವರು ಅನುದಾನದಲ್ಲಿ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ನಿರ್ಮಿಸಿರ್ತಾರೆ. ಇವತ್ತಿನ ದಿನ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯದ ಹಿತದೃಷ್ಟಿಯಿಂದ ಉದ್ಯಾನವನಗಳು, ಮರಗಳು, ನೀರು, ಜಲ ಬೇಕು. ಈ ಉದ್ಯಾನವನವನ್ನು ನಿರ್ಮಿಸೋದಲ್ಲದೆ ಬರೀ ನೆಹರು ಪಾರ್ಕಲ್ಲ, ಹೆಸರಿಟ್ಟರೆ ಸಾಲದು, ನಮ್ಮ ರಾಷ್ಟ್ರ ಪಿತಾಮಹರಾದಂಥ ಮಹಾತ್ಮ ಗಾಂಧೀಜಿಯವರದ ಪುತ್ಥಳಿ, ನಮ್ಮ ಮಾಜಿ ಕೇಂದ್ರ ಸಚಿವರಾದಂಥ ಮಾನ್ಯ ದಿವಂಗತ ಎಂ ವಿ ಕೃಷ್ಣಪ್ಪನವರ ಪುತ್ಥಳಿ, ಅದೇ ರೀತಿ ನಮ್ಮ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ನೆಹರೂರವರ ಪುತ್ಥಳಿ. ಈ ಮೂರು ಪುತ್ಥಳಿಗಳನ್ನು ಅನಾವರಣಗೊಳಿಸಿದರೆ ಸುಂದರವಾಗಿರುತ್ತೆ ನಮ್ಮ ಮುಳಬಾಗಿಲು ನಗರ. ಅದೇ ರೀತಿ ಪಕ್ಕದಲ್ಲಿ ಶ್ರೀರಾಮ ಮಂದಿರ ಅಂತಿದೆ, ಪುರಾಣ ಪ್ರಸಿದ್ಧವಾದಂಥ ಒಂದು ಮಂದಿರ, ಅದು ಎಂ ವಿ ಕೃಷ್ಣಪ್ಪನವರ ಕೊಡುಗೆ. ಆ ಒಂದು ಶ್ರೀರಾಮ ಮಂದಿರವನ್ನು ದುರಸ್ತಿ ಮಾಡಿಸಿ ಕಲ್ಯಾಣ ಮಂಟಪ ಥರ ಮಾರ್ಪಾಡು ಮಾಡಿ ಬಡವರಿಗೆ ಅನುಕೂಲ ಮಾಡಬೇಕು ಅಂತ ನಮ್ಮ ಶಾಸಕರಲ್ಲಿ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡುತ್ತಾ, ಅದೇ ರೀತಿ ಆ ಶ್ರೀರಾಮ ಮಂದಿರದ ಹಿಂದುಗಡೆ ಇರುವ ಒಳಕ್ರೀಡಾಂಗಣ ಅದನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಒಂದು ಗ್ರಂಥಾಲಯ ಇದೆ. ಆ ಗ್ರಂಥಾಲಯಕ್ಕೆ ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಡಿ ವಿ ಜಿ ಗುಂಡಪ್ಪನವರ ಹೆಸರಿಟ್ಟರೆ ಬಹಳ ಅನುಕೂಲಕರವಾಗಿರುತ್ತೆ. ಆ ಗ್ರಂಥಾಲಯದಲ್ಲಿ ಅನೇಕ ವಿದ್ಯಾವಂತರು, ವಯೋವೃದ್ಧರು, ವಯಸ್ಕರೆಲ್ಲ ಗ್ರಂಥಾಲಯಕ್ಕೆ ಹೋಗಿ ಕೆಲವು ಪುಸ್ತಕಗಳನ್ನು ಓದಿ ಮನಸ್ಸು ಸಂತೋಷ ಪಡಬೇಕಾಗತ್ತೆ. ಆದ್ದರಿಂದ ಆ ಗ್ರಂಥಾಲಯವನ್ನು ಓಪನ್ ಮಾಡಿಸಿ ನಮ್ಮ ಮುಳಬಾಗಿಲು ತಾಲೂಕಿಗೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ನಾಗೇಶ್ ಸಾಹೇಬರಲ್ಲಿ ಮನವಿ ಮಾಡುತ್ತಾ ಈ ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ.